പള്ളിക്കര ഗാർഡൻ്റെ പുതിയൊരു വീഡിയോയിലേക്ക് ഏവർക്കും സ്വാഗതം. ഞങ്ങളിപ്പോൾ ഉള്ളത് കുറച്ച് ദിവസം മുമ്പ് വീഡിയോ ചെയ്തിരുന്ന അദ്ദേഹത്തിൻ്റെ അതേ തോട്ടത്തിലാണ്. ഓക്കെ, അപ്പോൾ വീഡിയോയിലേക്ക് കടക്കാം. നമ്മുടെ ചാനൽ സബ്സ്ക്രൈബ് ചെയ്യാത്തവരുണ്ടെങ്കിൽ ഒന്ന് സബ്സ്ക്രൈബ് ചെയ്യുക, സപ്പോർട്ട് ചെയ്യുക, ഷെയർ ചെയ്യുക. ಈಗ ನಮ್ಮ ಇವರು ಎರೆಹುಳದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ. ಎರೆಹುಳ ನೀವು ಹೇಗೆ ಇದು ಎರೆಹುಳ ಗೊಬ್ಬರ ತಯಾರು ಮಾಡ್ತೀರಿ? ಎರೆಹುಳ ಗೊಬ್ಬರ ಅಂದ್ರೆ ತೊಟ್ಟಿ, ಒಂದು ಸಿಮೆಂಟ್ ತೊಟ್ಟಿ ಆಗಬೇಕು, ಇಲ್ಲದ್ರೆ ಈ ತರದ ಪ್ಲಾಸ್ಟಿಕ್ ತೊಟ್ಟಿ. ಪ್ಲಾಸ್ಟಿಕ್ ತೊಟ್ಟಿ ಆಗಬೇಕು, ಈ ತರದ ಪ್ಲಾಸ್ಟಿಕ್ ತೊಟ್ಟಿ ಆಗಬೇಕು, ಇಲ್ಲದ್ರೆ ಸಿಮೆಂಟ್ ತೊಟ್ಟಿ ಆಗಬೇಕು. ಸಿಮೆಂಟ್ ಅಲ್ಲಿ ಕಟ್ಟೆ ಇದು ಮಾಡಿ ಟ್ಯಾಂಕಿ ಆಗಿ ಮಾಡಿ. ಇದು ಇದು ಎಲ್ಲಿಂದ ಫಸ್ಟ್ ಈ ಈ ಪ್ಲಾಸ್ಟಿಕ್ ತೊಟ್ಟಿ ಇದರದ್ದೇ ಸ್ಪೆಷಲ್ ಆಗಿ ಇದು? ಹೌದಾ? ಓಕೆ. ಇದು ಬೇರೆ ಇದಕ್ಕೆ ಎಂತ ಹಾಕೋದು ಈಗ? ಅದಕ್ಕೆ ಅಡಿ ಅದು ಫಸ್ಟ್ ಲೇಯರ್ ಎಲ್ಲ ಇದು ದೊಡ್ಡ ದೊಡ್ಡ ಈ ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಅಡಿಕೆ ಅಡಿಕೆ ಸಿಪ್ಪೆ, ಅಡಿಕೆ ಸಿಪ್ಪೆ ಇದು ಇಂತ ದೊಡ್ಡ ದೊಡ್ಡ ಹಾರ್ಡ್ ಇದ್ದ ಇದನ್ನ ಅಡಿಗೆ ಅಡಿಗೆ ಕಡದು ಮೇಲೆ ಮೇಲೆ ಇದು ಅದೆಲ್ಲ ಅಡಿಗೆ ಕಡದು ಹುಡಿ ಹುಡಿ ಮಾಡಿ ಹಾಕಿ ಹುಡಿ ಹುಡಿ ಮಾಡಿ ಮಾಡಿ ಹಾಕಿ ನಂತರ ಅದರ ಮೇಲೆ ಸಪ್ಪು ಇದ್ದ ಕಸವನ್ನೆಲ್ಲ ಪ್ಲಾಸ್ಟಿಕ್ ಇದು ಬಾಟ್ಲ್ ಪ್ಲಾಸ್ಟಿಕ್ ಇಲ್ಲ ಪ್ಲಾಸ್ಟಿಕ್ ತೆಗೆದು ಬಾಕಿದ್ದ ಎಲ್ಲಾ ಕಸವನ್ನು ಅದಕ್ಕೆ ನೀವು ಮನೆ ವೇಸ್ಟ್ ಆಗ್ತದ? ತಲೆ ಕೂದಲು ಹಾಗೆಲ್ಲ ಉಂಟು. ಮತ್ತೆ ಮೇಲೆ ಗೊಬ್ಬರ ಹಾಕಿ ಸೆಗಣಿ ನೀರು ಹಾಕಿ ಇದನ್ನು ಬಿಟ್ಟರೆ ಅದೊಂದು 70 ದಿವಸದಲ್ಲಿ ಹೀಗೆ ಆಗ್ತದೆ. ಇದು ನೀವು ಈ ಎರೆಹುಳ ಎಲ್ಲಿಂದ ತಂದದ? ಇದು ಅದು ಉಪ್ಪಿನ ಅಂಗಡಿಯಲ್ಲಿ ಒಬ್ಬರು ಇದ್ದಾರೆ, ಅವರಲ್ಲಿ ಒಂದು 10-15 ತೊಟ್ಟಿ ಎಲ್ಲ ಒಮ್ಮೆ ನೋಡ್ಬೋದು. ಈ ಎರೆಹುಳವನ್ನು ಇವರು ಎಲ್ಲಿಂದ ತಂದ? ಇದು ಉಪ್ಪಿನಂಗಡಿಯ ಉಪ್ಪಿನಂಗಡಿಯಿಂದ ಇವರು ತಂದಂತೆ. ಎಷ್ಟು ಉಂಟು ಕೆಜಿಗೆ? ಇದು ಕೆಜಿ ಲೆಕ್ಕ ಕೆಜಿಗೆ 600 ಉಂಟು. ಇದು ಕೆಜಿಗೆ 600 ಉಂಟು ಈ ಎರೆಹುಳ ಗೊಬ್ಬರಕ್ಕೆ ಕೇರಿ ಎರೆಹುಳಕ್ಕೆ 600 ಉಂಟು ಕೆಜಿಗೆ. ಇದನ್ನು ಫಸ್ಟ್ ಆಗಿ ಡ್ರಮ್ಮಳ್ಳಿ ಅವರು ಇದರಿಂದ ಶಿಫ್ಟ್ ಮಾಡುವಾಗ ಇದನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಹಾಕುದು. ಓಕೆ 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 ಓಕೆ. ಸಗಣಿಯಿಂದ ಇದಕ್ಕೆ ಮತ್ತೆ ಇದಕ್ಕೆ ಹಾಕುದು ಅಲ್ಲ, ಇದಕ್ಕೆ ನೀರು ಬಿಡ್ಬೇಕಾ? ನೀರು ಬಿಡ್ಬೇಕು, ನೀರು ಬಿಡುವಾಗ ನೆರಳು ಬೇಕು. ಅದೀಗ ಈಗ ಸ್ವಲ್ಪ ನೆರಳು ಉಂಟಲ್ಲಿ, ನೆರಳು ಮಾಡ್ಬೇಕಾದ್ರೆ ಮಳೆ ನೀರು ಬಿಡ್ಲಿ ಕೊಡುದು ಹಾಗೆ. ಇದು ನಮಗೆ ಈ ಹುಳ ತಂದ ಮೇಲೆ ಎಷ್ಟು ತಿಂಗಳಲ್ಲಿ ನಮಗೆ 70 ದಿವಸದಲ್ಲಿ ಗೊಬ್ಬರ ಆಗ್ತದೆ? 70 ದಿವಸದಲ್ಲಿ ಫುಲ್ ಗೊಬ್ಬರ ಆಗ್ತದೆ. 70 ದಿವಸ ಅಂದ್ರೆ ಒಂದೂವರೆ ತಿಂಗಳಿಗೆ ಹಿಂದೆ ಇದನ್ನು ನಾವು ರೆಡಿ ಮಾಡ್ಬೇಕು, ಹಾಕಿ ಹಾಕಿ ಎಲ್ಲ ಅದು ಸ್ವಲ್ಪ ಕುಳಿಬೇಕಲ್ಲ. ಇದು ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆ, ಇದು ಸೋಗೆ ಮಾಡಲು ಯಾವುದಾಗ್ತದೆ? ಇದು ಈ 75 ದಿವಸದಲ್ಲಿ ನಿಮ್ಮ ಹುಳ ಎಲ್ಲ ತೆಗೆದು ಅದಕ್ಕೆ ನೀವು ಇದಕ್ಕೆ ಮಾಡುದಾ? ಮತ್ತೆ ಅದನ್ನು ಎರಡನೇ ನೆಟ್ಟು ಉಂಟಲ್ಲ ಇದನ್ನು ಇದು ಮಾಡುದು ಜಾಡಿ ಜಾಡಿಸಿ ಅದನ್ನು ಹುಳವನ್ನು ಬೇರೆ ಬೇರ್ಪಡಿಸಿ ಅದನ್ನು ಸಗಣಿಗೆ ಹುಳವನ್ನು ವಾಪಸ್ ನೀವು ಬೇರೆ ಒಂದು ತೊಟ್ಟಿಗೆ ಮತ್ತೆ ಎರಡು ಮೂರು ತೊಟ್ಟಿ ಇದ್ರೆ ಹಾಗೆ ಆಗ್ತದೆ. ಒಂದರಿಂದ ಒಂದಕ್ಕೆ ಒಂದರಿಂದ ಇದನ್ನು ತೆಗೆದು ನೀವು ಈ ಹುಳ ಸಮೇತ ಹಾಕುವಾಗ ಇಲ್ಲ, ಹುಳ ತೆಗೆದು ಬರೀ ಗೊಬ್ಬರ ಮಾತ್ರ ನೀವು ಇದು ಮಾಡುದು? ಅದನ್ನು ಗೊಬ್ಬರ ಜಾಡಿಸಿ ಇದು ಮಾಡ್ಲಿಕ್ಕೆ ಉಂಟು. ಈ ನೆಟ್ಟಲ್ಲಿ ದೊಡ್ಡ 1/2 ಇಂಚ್ ನೆಟ್ಟಲ್ಲಿ ಇದು ಮಾಡುವಾಗ ಇದು ಹುಳ ಎಲ್ಲ ಇದಾಗ್ತದೆ. ಒಂದು ಸೆಗಣಿ ಸ್ವಲ್ಪ ಸೆಗಣಿ ಒಂದಿಷ್ಟು ಹಾಕಿ ಒಂದು ಅರ್ಧ ಪಟ್ಟಿ ಸೆಗಣಿ ಮೇಲೆ ಇದನ್ನು ಇದು ಮಾಡಿ ಅದೆಲ್ಲ ಸೆಗಣಿಗೆ ಹೋಗಿ ಒಳಗೆ ಇರ್ತದೆ, ಅದರಲ್ಲಿ ಏನು ಇರುದಿಲ್ಲ. ಅದನ್ನು ವಾಪಸ್ ನೀವು ಇದರ ಬಗ್ಗೆ ಸುಮಾರು ಅವರು ಮಾಹಿತಿ ಕೊಟ್ರು ನಮಗೆ. ಇದು ಈ ಗೊಬ್ಬರ ಈ ಎರೆಹುಳ ಗೊಬ್ಬರ ನೀವು ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀರಿ? ನೀವು ತೋಟಕ್ಕೆ ಮತ್ತೆ ಇದಕ್ಕೆ ತರಕಾರಿಗೆ ಮಾತ್ರ? ತೋಟಕ್ಕೆ ಮತ್ತು ತರಕಾರಿಗೆ ಇವರು ಎರೆಹುಳ ಗೊಬ್ಬರ ಯೂಸ್ ಮಾಡ್ತಾರಂತೆ. ತರಕಾರಿಗೆ ಹಾಕಿದ್ರೆ ಒಳ್ಳೇದಂತೆ. ಇದರ ಬಗ್ಗೆ ಹೇಳುದು ಕೇಳಿದೆ ನಾನು, ಫಸ್ಟ್ ಇದು ನೋಡಿದ್ದೀನಿ.